ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6/9/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಈ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ. ಈ ಶಿಕ್ಷಣದ ಮೂಲಕ 21 ಜನ್ಮಕ್ಕೋಸ್ಕರ ಸಂಪಾದನೆಯ ವ್ಯವಸ್ಥೆ ಆಗಿಬಿಡುತ್ತದೆ. ಇಂದಿನ ಪ್ರಶ್ನೆ ಆಗಿದೆ, ಮುಕ್ತಿಧಾಮಕ್ಕೆ ಹೋಗುವುದು ಸಂಪಾದನೆ ಆಗಿದೆಯೋ ಅಥವಾ ನಷ್ಟ ಆಗಿದೆಯೋ? ಅಂದರೆ ಮುಕ್ತಿಧಾಮಕ್ಕೆ ಹೋಗುವುದು ಲಾಭ ಆಗಿದೆಯೋ ಅಥವಾ ನಷ್ಟ ಆಗಿದೆಯೋ? ಉತ್ತರ, ಭಕ್ತರಿಗೋಸ್ಕರ ಮುಕ್ತಿಧಾಮಕ್ಕೆ ಹೋಗುವುದೇ ಸಂಪಾದನೆ ಆಗಿದೆ. ಏಕೆಂದರೆ ಅರ್ಧಾಕಲ್ಪದಿಂದ ಭಕ್ತರು ಶಾಂತಿ ಬೇಕು, ಶಾಂತಿ ಬೇಕು ಎಂದು ಬೇಡುತ್ತಾ ಬಂದಿದ್ದಾರೆ. ಬಹಳಷ್ಟು ಪರಿಶ್ರಮವನ್ನು ಪಟ್ಟ ನಂತರವೂ ಭಕ್ತರಿಗೆ ಶಾಂತಿ ಪ್ರಾಪ್ತಿಯಾಗಿಲ್ಲ. ಈಗ ಪರಮಾತ್ಮ ತಂದೆಯ ಮೂಲಕ ನಮಗೆ ಶಾಂತಿ ಪ್ರಾಪ್ತಿಯಾಗುತ್ತಿದೆ. ಅಂದರೆ ನಾವೀಗ ಮುಕ್ತಿಧಾಮಕ್ಕೆ ಹೋಗುತ್ತೇವೆ ಅಂದ ಮೇಲೆ ಮುಕ್ತಿಧಾಮಕ್ಕೆ ಹೋಗುವುದು ನಮ್ಮ ಅರ್ಧಾಕಲ್ಪದ ಪರಿಶ್ರಮದ ಫಲ ಆಗಿದೆ. ಆದ್ದರಿಂದ ಮುಕ್ತಿಧಾಮಕ್ಕೆ ಹೋಗುವುದಕ್ಕೆ ಸಂಪಾದನೆ ಎಂದು ಕರೆಯಲಾಗುತ್ತದೆ, ನಷ್ಟ ಎಂದು ಕರೆಯುವುದಿಲ್ಲ. ಅಂದರೆ ಮುಕ್ತಿಧಾಮಕ್ಕೆ ಹೋಗುವುದು ಲಾಭವೇ ಆಗಿದೆ, ನಷ್ಟ ಅಲ್ಲ. ಈಗ ಮಕ್ಕಳಾದ ನೀವು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನ ಕುಣಿಯುತ್ತಾ ಇದೆ. ಅಂದರೆ ಸಂಪೂರ್ಣ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ನೀವು ಮನಸ್ಸಿನ ಮೂಲಕ ಖುಷಿಯಿಂದ ಕುಣಿಯುತ್ತಿದ್ದೀರಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸಿದ್ದಾರೆ, ಆತ್ಮವೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತದೆ, ಆತ್ಮವೇ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಪರಮಾತ್ಮ ತಂದೆ ಈ ಸಮಯದಲ್ಲಿ ಮಕ್ಕಳಾದ ನಮ್ಮನ್ನು ಆತ್ಮಿಕ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಆ ಜಗತ್ತಿಗೆ ಆತ್ಮಿಕ ದೈವೀ ಜಗತ್ತು ಎಂದು ಕರೆಯಲಾಗುತ್ತದೆ. ಇನ್ನು ಈ ಸಾಕಾರ ಜಗತ್ತಿಗೆ ಸ್ಥೂಲ ಜಗತ್ತು ಎಂದು ಕರೆಯಲಾಗುತ್ತದೆ. ಇದು ಮನುಷ್ಯರ ಜಗತ್ತಾಗಿದೆ. ಮಕ್ಕಳಿಗೆ ಗೊತ್ತಿದೆ, ಮೊದಲು ದೈವಿ ಜಗತ್ತಿತ್ತು. ಆ ದೈವಿ ಜಗತ್ತಿನಲ್ಲಿ ದೈವಿ ಮನುಷ್ಯರು ಇದ್ದರು. ದೈವಿ ಮನುಷ್ಯರ ಪವಿತ್ರ ಜಗತ್ತು ಮೊದಲು ಇತ್ತು. ಈಗ ಮನುಷ್ಯರು ಅಪವಿತ್ರರಾಗಿದ್ದಾರೆ, ಆದ್ದರಿಂದ ಆ ದೇವತೆಗಳ ಗಾಯನ ಮತ್ತು ಪೂಜೆಯನ್ನು ಮಾಡುತ್ತಾರೆ. ಈಗ ನಿಮಗೆ ಸ್ಮೃತಿ ಬಂದಿದೆ, ಅವಶ್ಯವಾಗಿ ಮೊದಲು ಈ ವೃಕ್ಷದಲ್ಲಿ ಒಂದೇ ಧರ್ಮ ಇರುತ್ತದೆ. ವಿರಾಟ ರೂಪದಲ್ಲಿ ವೃಕ್ಷದ ಬಗ್ಗೆ ಕೂಡ ನೀವು ತಿಳಿಸಬೇಕು. ವಿರಾಟ ರೂಪದ ಚಿತ್ರದ ಬಗ್ಗೆ ತಿಳಿಸುವಾಗ ವೃಕ್ಷದ ಬಗ್ಗೆ ಕೂಡ ನೀವು ತಿಳಿಸಬೇಕು. ಈ ವೃಕ್ಷದ ಬೀಜ ರೂಪ ಆದಂತಹ ಪರಮಾತ್ಮ ತಂದೆ ಮೇಲಿದ್ದಾರೆ. ಈ ವೃಕ್ಷದ ಬೀಜ ಮೇಲಿದೆ. ವೃಕ್ಷದ ಬೀಜ ಸ್ವಯಂ ಪರಮಾತ್ಮ ತಂದೆಯಾಗಿದ್ದಾರೆ. ಪುನಃ ಎಂತಹ ವೃಕ್ಷವೋ ಅಂತಹ ಫಲ ಪ್ರಾಪ್ತಿಯಾಗುತ್ತದೆ. ಅಂದರೆ ಮೊದಲು ವೃಕ್ಷದಲ್ಲಿ ಎಲೆಗಳು ಹುಟ್ಟುತ್ತದೆ. ಇದೆಲ್ಲ ಅದ್ಭುತವಾದ ಮಾತಾಗಿದೆ. ಎಷ್ಟು ಸಣ್ಣದಾದಂತಹ ಬೀಜ ಎಷ್ಟೊಂದು ಫಲವನ್ನು ನೀಡುತ್ತದೆ. ನಂತರ ಆ ವೃಕ್ಷದ ರೂಪವೇ ಪರಿವರ್ತನೆ ಆಗುತ್ತಾ ಹೋಗುತ್ತದೆ. ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ವೃಕ್ಷಕ್ಕೆ ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ. ಈ ವೃಕ್ಷದ ಬಗ್ಗೆ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ವರ್ಣನೆ ಇದೆ. ಭಗವದ್ಗೀತೆ ನಂಬರ್ 1 ಧರ್ಮಶಾಸ್ತ್ರ ಆಗಿದೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ. ಶಾಸ್ತ್ರಗಳು ನಂಬರ್ 1 ಆಗಿರುತ್ತದೆ. ಹೇಗೆ ನಂಬರ್ 1 ಆಗಿ ಧರ್ಮ ಸ್ಥಾಪನೆ ಆಗುತ್ತದೆಯೋ ಅದೇ ರೀತಿ ಶಾಸ್ತ್ರಗಳು ಕೂಡ ನಂಬರ್ 1 ಆಗಿರುತ್ತದೆ. ಈ ಎಲ್ಲಾ ಮಾತನ್ನು ಕೇವಲ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ. ಮೊಟ್ಟ ಮೊದಲು ಯಾವ ಧರ್ಮದ ವೃಕ್ಷ ಇರುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ನಂತರ ಈ ವೃಕ್ಷದಲ್ಲಿ ಅನ್ಯ ಧರ್ಮಗಳು ಹೇಗೆ ವೃದ್ಧಿಯಾಗುತ್ತದೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಈ ನಾಟಕಕ್ಕೆ ವಿರಾಟ ನಾಟಕ ಎಂದು ಕರೆಯಲಾಗುತ್ತದೆ. ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ವೃಕ್ಷದ ಜ್ಞಾನ ಇದೆ. ವೃಕ್ಷದ ಉತ್ಪತ್ತಿ ಹೇಗೆ ಆಗುತ್ತದೆ ಅನ್ನುವುದೇ ಮುಖ್ಯ ಮಾತಾಗಿದೆ. ದೇವಿ ದೇವತೆಗಳ ವೃಕ್ಷ ಈ ಸಮಯದಲ್ಲಿ ಇಲ್ಲ. ಇನ್ನು ಕೇವಲ ರಂಬೆ ಕೊಂಬೆಗಳ ಮೇಲೆ ಈ ವೃಕ್ಷ ನಿಂತಿದೆ. ಇನ್ನು ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನುವ ಫೌಂಡೇಶನ್ ಈಗ ಇಲ್ಲ. ಆದ್ದರಿಂದ ಗಾಯನ ಕೂಡ ಇದೆ. ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಮತ್ತು ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ. ಈಗ ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ಬಹಳ ಸಣ್ಣದಾದ ದೈವಿ ವೃಕ್ಷ ಇರುತ್ತದೆ. ಸತ್ಯುಗದಲ್ಲಿ ಇಷ್ಟೆಲ್ಲಾ ಧರ್ಮ ಇರುವುದಿಲ್ಲ. ಮೊದಲು ವೃಕ್ಷ ಬಹಳ ಸಣ್ಣದಾಗಿರುತ್ತದೆ. ನಂತರ ವೃಕ್ಷ ಬೆಳೆಯುತ್ತಾ ದೊಡ್ಡದಾಗುತ್ತಾ ಹೋಗುತ್ತದೆ. ವೃಕ್ಷ ಬೆಳೆಯುತ್ತಾ ಬೆಳೆಯುತ್ತಾ ಈಗ ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ನೋಡಿ. ಈಗ ಈ ವೃಕ್ಷದ ಆಯಸ್ಸೇ ಪೂರ್ಣ ಆಗುತ್ತಿದೆ. ಆಲದ ಮರವನ್ನು ಈ ವೃಕ್ಷಕ್ಕೆ ಬಹಳ ಚೆನ್ನಾಗಿ ಹೋಲಿಸಿ ತಿಳಿಸಬಹುದು. ಇದು ಗೀತಾ ಜ್ಞಾನ ಆಗಿದೆ. ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ನಮಗೆ ಗೀತಾ ಜ್ಞಾನವನ್ನು ನೀಡುತ್ತಿದ್ದಾರೆ.
ಈ ಗೀತಾ ಜ್ಞಾನದ ಮೂಲಕ ನೀವು ರಾಜರಿಗೆ ರಾಜರಾಗುತ್ತೀರಾ. ಪುನಃ ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆ ಮತ್ತು ಶಾಸ್ತ್ರ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತಾರೆ. ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ. ಪುನಃ ಈ ನಾಟಕ ಇದೇ ರೀತಿ ಪುನರಾವರ್ತನೆ ಆಗುತ್ತದೆ. ಪುನಃ ಯಾವ ಯಾವ ಧರ್ಮಗಳು ಸ್ಥಾಪನೆ ಆಗುತ್ತದೆಯೋ ಆ ಧರ್ಮದ ತಮ್ಮದೇ ಆದಂತಹ ಒಂದು ಧರ್ಮಶಾಸ್ತ್ರ ಇರುತ್ತದೆ. ಸಿಖ್ ಧರ್ಮದವರ ಧರ್ಮಶಾಸ್ತ್ರವೇ ಬೇರೆ ಆಗಿರುತ್ತದೆ. ಕ್ರಿಶ್ಚಿಯನ್ನರ ಧರ್ಮಶಾಸ್ತ್ರವೇ ಬೇರೆ ಆಗಿರುತ್ತದೆ. ಬೌದ್ಧಿಗಳಿಗೆ ತಮ್ಮದೇ ಆದಂತಹ ಧರ್ಮಶಾಸ್ತ್ರ ಇರುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನ ಕುಣಿಯುತ್ತಿದೆ. ಅಂದರೆ ಇತಿಹಾಸ ಮತ್ತು ಭೂಗೋಳದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನಿಮ್ಮ ಮನಸ್ಸು ಖುಷಿಯಿಂದ ಕುಣಿಯುತ್ತಿದೆ. ಬುದ್ಧಿ ಜ್ಞಾನದ ಡ್ಯಾನ್ಸ್ ಅನ್ನು ಮಾಡುತ್ತಿದೆ. ನೀವು ಸಂಪೂರ್ಣ ವೃಕ್ಷದ ಬಗ್ಗೆ ಈಗ ಅರ್ಥ ಮಾಡಿಕೊಂಡಿದ್ದೀರಾ. ಹೇಗೆ ಹೇಗೆ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ ಮತ್ತು ಹೇಗೆ ಧರ್ಮಗಳ ವೃದ್ಧಿಯಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಪುನಃ ನಮ್ಮದೇ ಆದಂತೆ ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ. ಗಾಯನ ಕೂಡ ಇದೆ. ಜ್ಞಾನ ಸೂರ್ಯ ಪ್ರಕಟ ಆದ ತಕ್ಷಣ ಅಜ್ಞಾನದ ಅಂಧಕಾರ ವಿನಾಶ ಆಗುತ್ತದೆ ಎಂದು. ಈಗ ಈ ಜಗತ್ತಿನಲ್ಲಿ ಸಂಪೂರ್ಣ ಅಂಧಕಾರ ಇದೆ. ಈ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ. ಪುನಃ ಇಷ್ಟೆಲ್ಲಾ ಜನ ಮನುಷ್ಯರಿರುವುದಿಲ್ಲ. ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಅನ್ಯ ಧರ್ಮದವರು ಇರಲಿಲ್ಲ. ಪುನಃ ಒಂದು ಧರ್ಮ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು. ಪರಮಾತ್ಮ ತಂದೆ ಬಂದು ಈ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳಾದ ನೀವು ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿಗೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಪರಮಾತ್ಮ ತಂದೆ ಟೀಚರ್ ಆಗಿ ಈ ಸೃಷ್ಟಿಗೆ ಬರುತ್ತಾರೆ. ಅಂದ ಮೇಲೆ ಅರ್ಧ ಕಲ್ಪಕ್ಕೋಸ್ಕರ ನಿಮ್ಮ ಸಂಪಾದನೆಗೆ ಈಗ ವ್ಯವಸ್ಥೆ ಆಗಿಬಿಡುತ್ತದೆ. ನೀವು ಬಹಳಷ್ಟು ಶ್ರೀಮಂತರಾಗುತ್ತೀರಾ. ನೀವೀಗ ಬಹಳಷ್ಟು ಧನವಂತರಾಗುತ್ತೀರಾ. ನಿಮಗೆ ಗೊತ್ತಿದೆ, ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಇದು ಅವಿನಾಶಿ ಜ್ಞಾನರತ್ನದ ಶಿಕ್ಷಣ ಆಗಿದೆ. ಭಕ್ತಿಗೆ ಅವಿನಾಶಿ ಜ್ಞಾನರತ್ನ ಎಂದು ಕರೆಯುವುದಿಲ್ಲ. ಭಕ್ತಿಯಲ್ಲಿ ಮನುಷ್ಯರು ಏನೆಲ್ಲವನ್ನು ಓದುತ್ತಾರೋ ಅದರ ಮೂಲಕ ಅವರಿಗೆ ನಷ್ಟವೇ ಆಗುತ್ತದೆ. ಭಕ್ತಿಯಲ್ಲಿ ಸಿಗುವಂತಹ ಜ್ಞಾನ ರತ್ನ ಆಗುವುದಿಲ್ಲ. ಜ್ಞಾನರತ್ನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆಗೆ ಜ್ಞಾನರತ್ನಗಳ ಸಾಗರ ಎಂದು ಕರೆಯಲಾಗುತ್ತದೆ. ಇನ್ನು ಜಗತ್ತಿನಲ್ಲಿ ಕೇವಲ ಭಕ್ತಿ ಇದೆ. ಭಕ್ತಿಯಲ್ಲಿ ಯಾವುದೇ ಪ್ರಕಾರದ ಗುರಿ ಉದ್ದೇಶ ಇಲ್ಲ. ಭಕ್ತಿಯ ಮೂಲಕ ಸಂಪಾದನೆ ಆಗುವುದಿಲ್ಲ. ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ. ಪುನಃ ಭಕ್ತಿಯನ್ನು ಮಾಡುವುದಕ್ಕೋಸ್ಕರ ಗುರುಗಳ ಬಳಿ ಹೋಗುತ್ತಾರೆ. ಕೆಲವರು ಯುವಕರಾಗಿರುವಾಗಲೇ ಗುರುಗಳ ಬಳಿ ಹೋಗುತ್ತಾರೆ. ಇನ್ನು ಕೆಲವರು ವೃದ್ಧರಾದ ನಂತರ ಗುರುಗಳ ಬಳಿ ಹೋಗುತ್ತಾರೆ. ಕೆಲವರು ಬಾಲ್ಯದಲ್ಲೇ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ. ಕುಂಭಮೇಳವನ್ನು ನೋಡಲು ಎಷ್ಟೊಂದು ಜನ ಬರುತ್ತಾರೆ. ಸತ್ಯಯುಗದಲ್ಲಿ ಕುಂಭಮೇಳ ಮುಂತಾದದ್ದು ಇರುವುದಿಲ್ಲ. ಈಗ ಮಕ್ಕಳಿಗೆ ಈ ಎಲ್ಲಾ ಮಾತಿನ ಸ್ಮೃತಿ ಬಂದಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಜಗತ್ತಿನ ಜನ ಕಲ್ಪದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿದ್ದಾರೆ. ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆದಿದ್ದಾರೆ. ಜ್ಞಾನದ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ಅಜ್ಞಾನದ ನಿದ್ದೆಯಿಂದ ನಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತಾ ಹೋಗುತ್ತಿದೆ. ಈಗ ನಿಮ್ಮ ಆತ್ಮದ ಬ್ಯಾಟರಿ ಚಾರ್ಜ್ ಆಗುತ್ತಿದೆ. ಜ್ಞಾನದ ಮೂಲಕ ನಿಮಗೆ ಸಂಪಾದನೆ ಆಗುತ್ತಿದೆ. ಭಕ್ತಿಯ ಮೂಲಕ ನಷ್ಟ ಆಗುತ್ತದೆ. ಸಮಯಕ್ಕೆ ಸರಿಯಾಗಿ ಯಾವಾಗ ನಷ್ಟದ ಸಮಯ ಪೂರ್ಣ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಸಂಪಾದನೆಯನ್ನು ಮಾಡಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ. ಮುಕ್ತಿಗೆ ಹೋಗುವುದೂ ಕೂಡ ಸಂಪಾದನೆಯೇ ಆಗಿದೆ. ಎಲ್ಲರೂ ಶಾಂತಿ ಬೇಕು ಎಂದು ಬೇಡುತ್ತಿರುತ್ತಾರೆ. ಶಾಂತಿ ದೇವ ಎಂದು ಕರೆದ ತಕ್ಷಣ ಎಲ್ಲರ ಬುದ್ಧಿ ಪರಮಾತ್ಮ ತಂದೆಯ ಕಡೆ ಹೋಗುತ್ತದೆ. ಎಲ್ಲರೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು. ಆದರೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಶಾಂತಿಧಾಮವೇ ಬೇರೆ ಆಗಿದೆ, ಸುಖಧಾಮವೇ ಬೇರೆ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಮೊದಲನೇ ನಂಬರ್ನ ಆತ್ಮ ಆದಂತಹ ಈ ಬ್ರಹ್ಮ ತಂದೆಗೂ ಕೂಡ ಮೊದಲು ಏನೂ ಗೊತ್ತಿರಲಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ನಿಮಗೆ ಗೊತ್ತಿದೆ ನಾವು ಈ ಕರ್ಮ ಕ್ಷೇತ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಂದಿದ್ದೇವೆ. ನಾವು ಎಲ್ಲಿಂದ ಈ ಕರ್ಮ ಕ್ಷೇತ್ರಕ್ಕೆ ಬಂದಿದ್ದೇವೆ? ಬ್ರಹ್ಮ ಲೋಕದಿಂದ ನಾವು ಈ ಕರ್ಮ ಕ್ಷೇತ್ರಕ್ಕೆ ಬಂದಿದ್ದೇವೆ. ನಿರಾಕಾರಿ ಜಗತ್ತಿನಿಂದ ನಾವು ಈ ಸೃಷ್ಟಿಗೆ ಬಂದಿದ್ದೇವೆ. ನಿರಾಕಾರಿ ಜಗತ್ತಿನಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವು ಈ ಸಾಕಾರಿ ಜಗತ್ತಿಗೆ ಬಂದಿದ್ದೇವೆ. ಆತ್ಮರಾದ ನಮ್ಮ ನಿವಾಸ ಸ್ಥಾನವೇ ಬೇರೆ ಆಗಿದೆ. ಅಂದರೆ ನಾವೆಲ್ಲರೂ ಪರಮಧಾಮದ ನಿವಾಸಿಗಳಾಗಿದ್ದೇವೆ. ಇನ್ನು ಈ ಸಾಕಾರ ಜಗತ್ತಿನಲ್ಲಿ ಈ ಪಂಚತತ್ವದ ಶರೀರ ಇರುತ್ತದೆ. ಯಾವಾಗ ನಾವು ಶರೀರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೋ ಆಗ ಆತ್ಮರಾದ ನಾವು ಶರೀರದ ಮೂಲಕ ಮಾತನಾಡಲು ಸಾಧ್ಯ. ನಾವು
ಚೈತನ್ಯ ಪಾತ್ರಧಾರಿಗಳಾಗಿದ್ದೇವೆ. ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಎಂದೂ ನಾವು ಹೇಳಲು ಸಾಧ್ಯ ಇಲ್ಲ. ಮೊದಲು ನಮಗೆ ನಮ್ಮ ತಂದೆಯ ಬಗ್ಗೆ ಗೊತ್ತಿರಲಿಲ್ಲ, ನಮ್ಮ ಮನೆಯ ಬಗ್ಗೆ ಗೊತ್ತಿರಲಿಲ್ಲ, ಸ್ವಯಂನ ರೂಪದ ಬಗ್ಗೆ ಯಥಾರ್ಥವಾಗಿ ಗೊತ್ತಿರಲಿಲ್ಲ. ಈಗ ನಮಗೆ ಗೊತ್ತಿದೆ ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಎಂದು. ಆತ್ಮದ ಪಾತ್ರದ ಬಗ್ಗೆ ಈಗ ನಮಗೆ ಸ್ಮೃತಿ ಬಂದಿದೆ. ಮೊದಲು ನಮಗೆ ಆತ್ಮದ ಬಗ್ಗೆ ಸ್ಮೃತಿ ಇರಲಿಲ್ಲ. ನಿಮಗೆ ಗೊತ್ತಿದೆ ಸತ್ಯ ತಂದೆ ಸತ್ಯವನ್ನೇ ತಿಳಿಸುತ್ತಾರೆ. ಸತ್ಯ ತಂದೆಯ ಮೂಲಕ ಸತ್ಯ ಮಾತನ್ನು ಕೇಳಿ ನಾವು ಸತ್ಯದ ಜಗತ್ತಿಗೆ ಮಾಲೀಕರಾಗುತ್ತೇವೆ. ಸುಕ್ಮಣಿ ಅನ್ನುವ ಶಾಸ್ತ್ರದಲ್ಲಿ ಸತ್ಯದ ಬಗ್ಗೆ ಬಹಳಷ್ಟು ವರ್ಣನೆಯನ್ನು ಮಾಡಿದ್ದಾರೆ. ಸತ್ಯ ಎಂದು ಸತ್ಯದ ಜಗತ್ತಿಗೆ ಕರೆಯಲಾಗುತ್ತದೆ. ದೇವತೆಗಳು ಸದಾ ಸತ್ಯವನ್ನೇ ಮಾತನಾಡುತ್ತಾರೆ. ದೇವತೆಗಳು ಸತ್ಯವನ್ನು ಮಾತನಾಡುವಂತವರಾಗಿದ್ದಾರೆ. ಸತ್ಯ ಶಿಕ್ಷಣವನ್ನು ಒಬ್ಬ ಪರಮಾತ್ಮ ತಂದೆ ಕಲಿಸುತ್ತಾರೆ. ಸತ್ಯ ಶಿಕ್ಷಣವನ್ನು ಕಲಿಸುವಂತವರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ನೋಡಿ. ಶಾಸ್ತ್ರದಲ್ಲಿ ಪರಮಾತ್ಮ ತಂದೆಗೆ ಯಾವ ಯಾವ ಮಾತಿನಿಂದ ಮಹಿಮೆಯನ್ನು ಮಾಡಿದ್ದಾರೋ ಆ ಎಲ್ಲಾ ಮಾತು ಈಗ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಶಿವತಂದೆಗೆ ಎಲ್ಲರೂ ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಗೆ ಈ ವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ. ಪರಮಾತ್ಮ ತಂದೆ ವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ಬಲ್ಲವರಾಗಿದ್ದಾರೆ. ಪರಮಾತ್ಮ ತಂದೆ ಸತ್ಯವನ್ನೇ ಹೇಳುತ್ತಾರೆ. ಸತ್ಯ ತಂದೆ ಸತ್ಯವನ್ನೇ ಹೇಳುತ್ತಾರೆ. ಅಂದ ಮೇಲೆ ಸತ್ಯ ತಂದೆಯ ಮೂಲಕ ಸತ್ಯ ಮಾತನ್ನು ಕೇಳಿ ಮಕ್ಕಳಾದ ನೀವು ಕೂಡ ಸತ್ಯವಂತರಾಗುತ್ತೀರಾ. ಇಡೀ ಜಗತ್ತೇ ಸತ್ಯದ ಜಗತ್ತಾಗಿ ಬಿಡುತ್ತದೆ. ಭಾರತ ಮೊದಲು ಸತ್ಯದ ಜಗತ್ತಾಗಿತ್ತು. ಭಾರತ ನಂಬರ್ ಒನ್ ಸರ್ವಶ್ರೇಷ್ಠ ತೀರ್ಥಸ್ಥಾನ ಆಗಿದೆ. ಏಕೆಂದರೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಈಗ ಒಂದು ಧರ್ಮದ ಸ್ಥಾಪನೆ ಆಗುತ್ತದೆ, ಉಳಿದ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸೂಕ್ಷ್ಮ ವತನದಲ್ಲಿ ಏನೂ ಇಲ್ಲ. ಸೂಕ್ಷ್ಮ ವತನದಲ್ಲಿ ಕೇವಲ ನೀವು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ. ಇದೆಲ್ಲ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಸಾಕ್ಷಾತ್ಕಾರ ಆಗುತ್ತದೆ. ಸಾಕ್ಷಾತ್ಕಾರ ಆಗದೇ ಇದ್ದಿದ್ದರೆ ಇಷ್ಟೊಂದು ಮಂದಿರವನ್ನು ಹೇಗೆ ನಿರ್ಮಾಣ ಮಾಡುತ್ತಿದ್ದರು? ಇಷ್ಟೊಂದು ಪೂಜೆ ಹೇಗೆ ನಡೆಯುತ್ತಿತ್ತು? ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾರೆ, ಅನುಭವ ಮಾಡುತ್ತಾರೆ. ಈ ದೇವತೆಗಳು ಚೈತನ್ಯದಲ್ಲಿ ಇದ್ದರು ಎಂದು ಸಾಕ್ಷಾತ್ಕಾರದ ಮೂಲಕ ಜನ ಅನುಭವ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲಾ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೋ, ನೀವು ಎಷ್ಟೆಲ್ಲಾ ಮಂದಿರದ ಬಗ್ಗೆ ಭಕ್ತಿ ಮಾರ್ಗದಲ್ಲಿ ಕೇಳಿದ್ದೀರೋ ನೋಡಿದ್ದೀರೋ, ಈಗ ಪುನಃ ಭಕ್ತಿ ಮಾರ್ಗದಲ್ಲಿ ಅದೆಲ್ಲವೂ ಪುನರಾವರ್ತನೆ ಆಗುತ್ತದೆ. ಅಂದರೆ ಭಕ್ತಿ ಮಾರ್ಗದಲ್ಲಿ ಪುನಃ ಅಷ್ಟೆಲ್ಲಾ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ. ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತಿರುತ್ತದೆ. ಇದು ಜ್ಞಾನ ಮತ್ತು ಭಕ್ತಿ ಆಟ ಆಗಿದೆ. ಜ್ಞಾನ ಮತ್ತು ಭಕ್ತಿಯ ಆಧಾರದಿಂದ ಈ ಆಟ ಮಾಡಲ್ಪಟ್ಟಿದೆ. ಸದಾ ಹೇಳಲಾಗುತ್ತದೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು. ಆದರೆ ವಿಸ್ತಾರವಾದ ಮಾತನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಜ್ಞಾನ ಅಂದರೆ ಹಗಲಾಗಿದೆ, ಭಕ್ತಿ ಅಂದರೆ ರಾತ್ರಿಯಾಗಿದೆ. ಈಗ ನಿಮಗೆ ರಾತ್ರಿಯ ಬಗ್ಗೆ ವೈರಾಗ್ಯ ಬರುತ್ತದೆ, ನಂತರ ಪುನಃ ಹಗಲು ಬರುತ್ತದೆ. ಭಕ್ತಿ ಮಾರ್ಗದಲ್ಲಿ ದುಃಖ ಇದೆ, ಆದ್ದರಿಂದ ಭಕ್ತಿ ಮಾರ್ಗದ ಬಗ್ಗೆ ವೈರಾಗ್ಯ ಬರುತ್ತದೆ. ಕಲಿಯುಗದಲ್ಲಿ ದುಃಖ ಇರುವ ಕಾರಣ ಈ ದುಃಖದ ಜಗತ್ತಿನ ಬಗ್ಗೆ ವೈರಾಗ್ಯ ಬರುತ್ತದೆ. ಸುಖದ ಬಗ್ಗೆ ನನಗೆ ವೈರಾಗ್ಯ ಬಂದಿದೆ ಎಂದು ಯಾರೂ ಹೇಳುವುದಿಲ್ಲ. ಸುಖದ ಜಗತ್ತಿನ ಬಗ್ಗೆ ನನಗೆ ವೈರಾಗ್ಯ ಬಂದಿದೆ ಎಂದು ಯಾರೂ ಹೇಳುವುದಿಲ್ಲ. ಸನ್ಯಾಸಿಗಳು ಕೂಡ ದುಃಖದ ಕಾರಣವನ್ನು ತಿಳಿದುಕೊಂಡು ಈ ದುಃಖದ ಜಗತ್ತಿನ ಬಗ್ಗೆ ವೈರಾಗ್ಯಗಳಾಗುತ್ತಾರೆ. ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ಪವಿತ್ರತೆಯಲ್ಲಿ ಸುಖ ಇದೆ ಎಂದು. ಆದ್ದರಿಂದ ಪತ್ನಿಯನ್ನು ತ್ಯಾಗ ಮಾಡಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಕಾಡಿಗೆ ಹೋಗುತ್ತಾರೆ. ಈ ಸಮಯದಲ್ಲಿ ಸನ್ಯಾಸಿಗಳು ಕೂಡ ಬಹಳಷ್ಟು ಧನವಂತರಾಗಿ ಬಿಟ್ಟಿದ್ದಾರೆ. ಏಕೆಂದರೆ ಸಂಪತ್ತಿಲ್ಲದೆ ಸುಖ ಸಿಗಲು ಸಾಧ್ಯ ಇಲ್ಲ. ಆದ್ದರಿಂದ ಸನ್ಯಾಸಿಗಳು ಕೂಡ ಧನವಂತರಾಗಿ ಬಿಟ್ಟಿದ್ದಾರೆ. ಮಾಯೆ ಸನ್ಯಾಸಿಗಳ ಮೇಲೆ ದಾಳಿಯನ್ನು ಮಾಡಿ ಕಾಡಿನಲ್ಲಿರುವಂತಹ ಸನ್ಯಾಸಿಗಳನ್ನು ಪುನಃ ನಗರಕ್ಕೆ ಕರೆದುಕೊಂಡು ಬಂದಿದೆ. ವಿವೇಕಾನಂದ ಮತ್ತು ರಾಮಕೃಷ್ಣರು ಇಬ್ಬರೂ ಕೂಡ ಬಹಳ ದೊಡ್ಡ ಸನ್ಯಾಸಿಗಳಾಗಿದ್ದರು. ವಿವೇಕಾನಂದ ಮತ್ತು ರಾಮಕೃಷ್ಣ ಅನ್ನುವ ಬಹಳ ದೊಡ್ಡ ಸನ್ಯಾಸಿಗಳು ಇದ್ದು ಹೋಗಿದ್ದಾರೆ. ಸನ್ಯಾಸ ಶಕ್ತಿ ರಾಮಕೃಷ್ಣ ಪರಮಹಂಸರಲ್ಲಿ ಇತ್ತು. ಇನ್ನು ವಿವೇಕಾನಂದರು ಭಕ್ತಿಯ ಬಗ್ಗೆ ತಿಳಿಸುತ್ತಿದ್ದರು. ವಿವೇಕಾನಂದರು ಮತ್ತು ರಾಮಕೃಷ್ಣ ಪರಮಹಂಸರು ಇಬ್ಬರ ಬಗ್ಗೆ ಕೂಡ ಪುಸ್ತಕ ಇದೆ. ಯಾವಾಗ ಪುಸ್ತಕವನ್ನು ಬರೆಯುತ್ತಾರೋ ಆಗ ಏಕಾಗ್ರ ಚಿತ್ತರಾಗಿ ಪುಸ್ತಕವನ್ನು ಬರೆಯುತ್ತಾರೆ. ರಾಮಕೃಷ್ಣ ಪರಮಹಂಸರು ಯಾವಾಗ ತಮ್ಮ ಜೀವನದ ಕಥೆಯನ್ನು ಬರೆಯುವುದಕ್ಕೋಸ್ಕರ ಕುಳಿತರೋ ಆ ಸಮಯದಲ್ಲಿ ಅವರ ಶಿಷ್ಯರಿಗೆ ಅವರು ಹೇಳಿದರು, ನೀವೆಲ್ಲರೂ ದೂರದಲ್ಲಿ ಹೋಗಿ ಕುಳಿತುಕೊಳ್ಳಿ ಎಂದು.
ಏಕೆಂದರೆ ರಾಮಕೃಷ್ಣ ಪರಮಹಂಸರು ಬಹಳ ಕಠೋರವಾದ ಸನ್ಯಾಸಿಗಳಾಗಿದ್ದರು. ರಾಮಕೃಷ್ಣ ಪರಮಹಂಸರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ. ಪರಮಾತ್ಮ ತಂದೆ ಎಂದೂ ಕೂಡ ನಿಮ್ಮ ಪತ್ನಿಗೆ ನೀವು ಮಾತೆ ಎಂದು ಕರೆಯಿರಿ ಎಂದು ಹೇಳುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಪತ್ನಿಯನ್ನೂ ಕೂಡ ನೀವು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ. ಸನ್ಯಾಸಿಗಳ ಮಾತೆ ಬೇರೆ ಆಗಿದೆ. ರಾಮಕೃಷ್ಣ ಪರಮಹಂಸರು ತಮ್ಮ ಪತ್ನಿಯನ್ನು ಮಾತೆ ಎಂದು ತಿಳಿದುಕೊಂಡರು. ಮಾತೆಯ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡಿದರು. ಇದು ಜ್ಞಾನದ ಮಾರ್ಗ ಆಗಿದೆ. ವೈರಾಗ್ಯದ ಮಾತೆ ಬೇರೆ ಆಗಿದೆ. ಅವರು ವೈರಾಗ್ಯಕ್ಕೆ ವಶಾಗಿ ತಮ್ಮ ಪತ್ನಿಯನ್ನು ಮಾತೆ ಎಂದು ತಿಳಿದುಕೊಂಡರು. ರಾಮಕೃಷ್ಣ ಪರಮಹಂಸರಲ್ಲಿ ವೈರಾಗ್ಯ ಜಾಗೃತ ಆಯಿತು. ಆದ್ದರಿಂದ ಅವರು ತಮ್ಮ ಪತ್ನಿಯನ್ನು ಮಾತೆ ಎಂದು ತಿಳಿದುಕೊಂಡರು. ಮಾತೆ ಅನ್ನುವ ಶಬ್ದದಲ್ಲಿ ಎಂದು ಅಪವಿತ್ರ ದೃಷ್ಟಿ ಇರಲು ಸಾಧ್ಯ ಇಲ್ಲ. ಮಾತೆ ಎಂದು ತಿಳಿದುಕೊಂಡಾಗ ದೃಷ್ಟಿ ವಿಕಾರಿ ದೃಷ್ಟಿ ಆಗಲು ಸಾಧ್ಯ ಇಲ್ಲ. ಸಹೋದರಿ ಎಂದು ತಿಳಿದುಕೊಂಡಾಗಲೂ ಕೂಡ ಅವರ ಬಗ್ಗೆ ವಿಕಾರಿ ದೃಷ್ಟಿ ಜಾಗೃತ ಆಗಬಹುದು. ಸಹೋದರಿ ಎಂದು ತಿಳಿದುಕೊಂಡಾಗಲೂ ಕೂಡ ದೃಷ್ಟಿ ಅಪವಿತ್ರ ಆಗಬಹುದು. ಆದರೆ ಮಾತೆಯ ಬಗ್ಗೆ ಎಂದೂ ಕೂಡ ಕೆಟ್ಟ ವಿಚಾರ ಬರುವುದಿಲ್ಲ. ತಾಯಿಯ ಬಗ್ಗೆ ಎಂದೂ ಮಕ್ಕಳಿಗೆ ಕೆಟ್ಟ ವಿಚಾರ ಬರುವುದಿಲ್ಲ. ತಂದೆ ಕೂಡ ತಮ್ಮ ಮಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಹುದು. ತಂದೆಯ ದೃಷ್ಟಿ ಕೂಡ ತಮ್ಮ ಮಗಳ ಬಗ್ಗೆ ಅಪವಿತ್ರ ದೃಷ್ಟಿ ಆಗಬಹುದು. ಆದರೆ ಎಂದು ತಾಯಿಯ ಬಗ್ಗೆ ಅಪವಿತ್ರ ದೃಷ್ಟಿ ಇರಲು ಸಾಧ್ಯ ಇಲ್ಲ. ರಾಮಕೃಷ್ಣ ಪರಮಹಂಸರು ಸನ್ಯಾಸಿಯಾಗಿ ತಮ್ಮ ಪತ್ನಿಯನ್ನು ಮಾತೆ ಎಂದು ತಿಳಿದುಕೊಂಡರು. ಆದರೆ ಪರಮಹಂಸರಿಗೆ ಯಾರು ಎಂದು ನೀವು ನಿಮ್ಮ ಪತ್ನಿಯನ್ನು ಮಾತೆ ಎಂದು ತಿಳಿದುಕೊಂಡರೆ ಜಗತ್ತು ಹೇಗೆ ವೃದ್ಧಿಯಾಗಲು ಸಾಧ್ಯ ಅನ್ನುವ ಪ್ರಶ್ನೆಯನ್ನು ಕೇಳಲಿಲ್ಲ. ನೀವು ನಿಮ್ಮ ಪತ್ನಿಯನ್ನು ಮಾತೆ ಎಂದು ತಿಳಿದುಕೊಂಡರೆ ಮಕ್ಕಳು ಹೇಗೆ ಹುಟ್ಟಲು ಸಾಧ್ಯ ಎಂದು ಯಾರು ರಾಮಕೃಷ್ಣರಿಗೆ ಪ್ರಶ್ನೆಯನ್ನು ಕೇಳಲಿಲ್ಲ. ಅಲ್ಲಿ ಕೇವಲ ಒಬ್ಬರಿಗೆ ವೈರಾಗ್ಯ ಬಂದಿತ್ತು. ಆದ್ದರಿಂದ ವೈರಾಗ್ಯ ಬಂದಂತಹ ಪರಮಹಂಸರು ತಮ್ಮ ಪತ್ನಿಗೆ ಮಾತೆ ಎಂದು ಕರೆದರು. ಈಗ ನೋಡಿ ಪರಮಹಂಸರಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ. ಈ ಸಂಗಮ ಯುಗದಲ್ಲಿ ಸೋದರ ಸೋದರಿಯರು ಎಂದು ಹೇಳಿದ ನಂತರವೂ ಅನೇಕರ ದೃಷ್ಟಿ ಅಪವಿತ್ರ ದೃಷ್ಟಿಯಾಗಿ ಬಿಡುತ್ತದೆ. ಇಲ್ಲಿ ಎಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಎಂದು ತಿಳಿದುಕೊಂಡ ನಂತರವೂ ದೃಷ್ಟಿ ವಿಕಾರಿ ದೃಷ್ಟಿಯಾಗುತ್ತದೆ. ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ನೀವೆಲ್ಲರೂ ಪರಸ್ಪರ ನಾವು ಸೋದರ ಸೋದರರಾಗಿದ್ದೇವೆ ಎಂದು ತಿಳಿದುಕೊಳ್ಳಿ. ಇದು ಜ್ಞಾನದ ಮಾತಾಗಿದೆ. ಭಕ್ತಿಯಲ್ಲಿ ಕೇವಲ ಒಬ್ಬ ರಾಮಕೃಷ್ಣ ಪರಮಹಂಸರ ಮಾತಿತ್ತು. ಇಲ್ಲಿ ಪ್ರಜಾಪಿತ ಬ್ರಹ್ಮ ತಂದೆಗೆ ಎಷ್ಟೊಂದು ಜನ ಸಂತಾನರಿದ್ದಾರೆ, ಅಂದ ಮೇಲೆ ಇಲ್ಲಿ ಎಷ್ಟೊಂದು ಜನ ಸೋದರ ಸೋದರಿಯರಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆ ಕೂಡ ಶಾಸ್ತ್ರವನ್ನು ಓದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸನ್ಯಾಸಿಗಳ ಧರ್ಮವೇ ಬೇರೆ ಆಗಿದೆ. ಅವರ ಧರ್ಮ ನಿವೃತ್ತಿ ಮಾರ್ಗದ ಧರ್ಮ ಆಗಿದೆ. ಕೇವಲ ಪುರುಷರು ಮಾತ್ರ ಸನ್ಯಾಸಿಗಳಾಗುತ್ತಾರೆ. ಅವರ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ. ಈಗ ನಿಮಗೆ ಸಂಪೂರ್ಣ ಬೇಹದ್ದಿನ ಜಗತ್ತಿನ ಬಗ್ಗೆ ವೈರಾಗ್ಯ ಬಂದಿದೆ. ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ನಿಮಗೆ ಬೇಹದ್ದಿನ ಮಾತನ್ನು ತಿಳಿಸುತ್ತಾರೆ. ಈಗ ಈ ಹಳೆಯ ಜಗತ್ತಿನ ಬಗ್ಗೆ ನೀವು ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳಬೇಕು. ಇದು ಬಹಳಷ್ಟು ಪತಿತ ಜಗತ್ತಾಗಿದೆ, ಚೀಚಿ ಜಗತ್ತಾಗಿದೆ. ನಮ್ಮ ಈ ಶರೀರ ಈಗ ಪಾವನ ಆಗಲು ಸಾಧ್ಯ ಇಲ್ಲ. ಆತ್ಮ ಸತ್ಯುಗದಲ್ಲಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಸತ್ಯುಗದಲ್ಲಿ ಆತ್ಮಕ್ಕೆ ಹೊಸ ಶರೀರ ಪ್ರಾಪ್ತಿಯಾಗುತ್ತದೆ. ಬಲೆ ಇಲ್ಲಿ ಆತ್ಮ ಪವಿತ್ರ ಆಗುತ್ತದೆ, ಆದರೂ ಶರೀರ ಅಪವಿತ್ರ ಆಗಿ ಇರುತ್ತದೆ. ಎಲ್ಲಿಯವರೆಗೂ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಅಪವಿತ್ರ ಶರೀರದಲ್ಲೇ ಇರಬೇಕಾಗುತ್ತದೆ. ಚಿನ್ನದಲ್ಲಿ ಕಲ್ಮಶ ಸೇರಿಕೊಂಡರೆ ಅದರಿಂದ ತಯಾರಿಸುವಂತಹ ಆಭರಣ ಕೂಡ ಕಲ್ಮಶವುಳ್ಳಂತಹ ಆಭರಣ ಆಗುತ್ತದೆ. ಆ ಕಲ್ಮಶ ಸಮಾಪ್ತಿಯಾದಾಗ ಚಿನ್ನ ಸತ್ಯ ಚಿನ್ನ ಆಗುತ್ತದೆ. ಅದೇ ರೀತಿ ಆತ್ಮದಲ್ಲಿರುವಂತಹ ಕಲ್ಮಶ ಸಮಾಪ್ತಿಯಾದಾಗ ಆತ್ಮ ಸತ್ಯ ಚಿನ್ನ ಆಗುತ್ತದೆ. ಈ ಲಕ್ಷ್ಮೀನಾರಾಯಣರ ಆತ್ಮ ಮತ್ತು ಶರೀರ ಎರಡೂ ಸತೋ ಪ್ರಧಾನ ಆಗಿದೆ. ಈಗ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ತಮೋ ಪ್ರಧಾನ ಆಗಿದೆ. ನಿಮ್ಮ ಆತ್ಮ ಮತ್ತು ಶರೀರ ಕಪ್ಪಾಗಿ ಬಿಟ್ಟಿದೆ. ಆತ್ಮ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪುನಃ ಬಂದು ನಾನು ಕಪ್ಪಾಗಿರುವ ನಿಮ್ಮನ್ನು ಸುಂದರರನ್ನಾಗಿ ಮಾಡುತ್ತೇನೆ. ಇದು ಸಂಪೂರ್ಣ ಜ್ಞಾನದ ಮಾತಾಗಿದೆ. ಇಲ್ಲಿ ನೀರಿನ ಮಾತಿಲ್ಲ. ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಪತಿತರಾಗಿ ಬಿಟ್ಟಿದ್ದಾರೆ. ಆದ್ದರಿಂದ ರಾಖಿಯನ್ನು ಕಟ್ಟುವಂತಹ ಸಮಯದಲ್ಲಿ ರಾಖಿಯನ್ನು ಕಟ್ಟಿಸಿಕೊಳ್ಳುವಂತವರಿಗೆ ಪಾವನ ಆಗುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಎಂದು ಹೇಳಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಆತ್ಮರ ಜೊತೆಗೆ ಮಾತನಾಡುತ್ತೇನೆ. ನಾನು ಆತ್ಮರಿಗೆ ತಂದೆ ಆಗಿದ್ದೇನೆ.
ಆತ್ಮರಿಗೆ ತಂದೆಯಾದಂತಹ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ನೆನಪು ಮಾಡುತ್ತಾ ಬಂದಿದ್ದೀರಾ. ಹೇ ಬಾಬಾ, ನೀವು ಬನ್ನಿ, ನೀವು ಬಂದು ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತಾ ಬಂದಿದ್ದೀರಾ. ಪರಮಾತ್ಮ ತಂದೆ, ನೀವು ಬಂದು ದುಃಖವನ್ನು ದೂರ ಮಾಡಿ ಎಂದು ಪರಮಾತ್ಮ ತಂದೆಗೆ ಹೇಳುತ್ತೀರಾ. ಕಲಿಯುಗದಲ್ಲಿ ಅಪಾರ ದುಃಖ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದ್ದೀರಾ, ತಮೋ ಪ್ರಧಾನರಾಗಿದ್ದೀರಾ. ನಿಮ್ಮನ್ನು ಕಾಮಚಿತೆಯಿಂದ ಕೆಳಗಡೆ ಇಳಿಸಿ ಜ್ಞಾನ ಚಿತೆಯ ಮೇಲೆ ಕೂರಿಸುವುದಕ್ಕೋಸ್ಕರ ಈಗ ನಾನು ಬಂದಿದ್ದೇನೆ. ಈಗ ನೀವು ಪವಿತ್ರರಾಗಿ ಸ್ವರ್ಗಕ್ಕೆ ಹೋಗಬೇಕು. ಪವಿತ್ರರಾಗಿ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ. ಬಾಬಾರವರ ಬಳಿ ಯುಗಲ್ಗಳು ಬರುತ್ತಾರೆ, ಅಂದರೆ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಪತಿ ಪತ್ನಿ ಇಬ್ಬರು ಒಟ್ಟಿಗೆ ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ. ಒಬ್ಬರು ಪರಮಾತ್ಮ ತಂದೆಗೆ ಆಕರ್ಷಿತ ಆಗುತ್ತಾರೆ, ಇನ್ನೊಬ್ಬರು ಪರಮಾತ್ಮ ತಂದೆಗೆ ಆಕರ್ಷಿತ ಆಗುವುದಿಲ್ಲ. ಪತಿ ತಕ್ಷಣ ಹೇಳುತ್ತಾರೆ, ನಾನು ಈ ಅಂತಿಮ ಜನ್ಮದಲ್ಲಿ ಪವಿತ್ರ ಆಗಿರುತ್ತೇನೆ, ನಾನು ಎಂದೂ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದಿಲ್ಲ ಎಂದು ಪರಮಾತ್ಮ ತಂದೆಗೆ ಹೇಳುತ್ತಾರೆ. ನಾನು ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದಿಲ್ಲ, ನಾನು ಪವಿತ್ರ ಆಗಿ ಇರುತ್ತೇನೆ ಎಂದು ಹೇಳಿದ ತಕ್ಷಣ ಅವರಿಗೆ ತಂದೆಯ ಬಗ್ಗೆ ನಿಶ್ಚಯ ಧಾರಣೆಯಾಗಿದೆ ಎಂದು ತಿಳಿದುಕೊಳ್ಳಬೇಡಿ. ಒಂದು ವೇಳೆ ನಿಶ್ಚಯ ಇದ್ದಿದ್ದರೆ ಬೇಹದ್ದಿನ ತಂದೆಗೆ ಅವರು ಪತ್ರವನ್ನು ಬರೆಯುತ್ತಿದ್ದರು, ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತಿದ್ದರು. ಎಲ್ಲರೂ ಇಲ್ಲಿ ಪವಿತ್ರರಾಗಿರುತ್ತಾರೆ ಅನ್ನುವ ಮಾತನ್ನು ಅವರು ಕೇಳಿದ್ದಾರೆ. ಆದ್ದರಿಂದ ಪವಿತ್ರರಾಗಿದ್ದು ತಮ್ಮ ಉದ್ಯೋಗ ವ್ಯವಹಾರದಲ್ಲಿ ಬಹಳಷ್ಟು ಖುಷಿಯಿಂದ ಇರುತ್ತಾರೆ. ಆದರೆ ಅವರಿಗೆ ಪರಮಾತ್ಮ ತಂದೆಯ ನೆನಪು ಎಲ್ಲಿದೆ? ಅವರು ಎಲ್ಲಿ ತಂದೆಯ ನೆನಪಿನಲ್ಲಿ ಇರುತ್ತಾರೆ? ಇಲ್ಲಿ ಪವಿತ್ರರಾಗುವುದರ ಜೊತೆಗೆ ಇಂತಹ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು. ಸ್ತ್ರೀ ಪುರುಷರ ಮಧ್ಯದಲ್ಲಿ ಪರಸ್ಪರ ಬಹಳಷ್ಟು ಪ್ರೀತಿ ಇರುತ್ತದೆ. ಪತಿ ಪತ್ನಿಯ ಮಧ್ಯದಲ್ಲಿ ಪರಸ್ಪರ ಬಹಳಷ್ಟು ಪ್ರೀತಿ ಇರುತ್ತದೆ. ಪತ್ನಿ ಪತಿಯನ್ನು ಎಷ್ಟೊಂದು ನೆನಪು ಮಾಡುತ್ತಾರೆ. ಬೇಹದ್ದಿನ ತಂದೆಯ ಬಗ್ಗೆ ನಿಮಗೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಇರಬೇಕು. ನೀವು ಬೇಹದ್ದಿನ ತಂದೆಯನ್ನು ಎಲ್ಲರಿಗಿಂತ ಜಾಸ್ತಿ ನೆನಪು ಮಾಡಬೇಕು. ಗಾಯನ ಕೂಡ ಇದೆ, ನೀವು ಬೇಕಾದರೆ ನಮ್ಮನ್ನು ಪ್ರೀತಿ ಮಾಡಿ ಅಥವಾ ತಿರಸ್ಕಾರ ಮಾಡಿ, ಆದರೆ ನಾವು ಎಂದೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಎಂದು ನೀವು ಪರಮಾತ್ಮ ತಂದೆಗೆ ಹೇಳಬೇಕು. ಬಾಬಾ, ನೀವು ಬೇಕಾದರೆ ಪ್ರೀತಿ ಮಾಡಿ, ಇಲ್ಲದಿದ್ದರೆ ತಿರಸ್ಕಾರ ಮಾಡಿ, ಆದರೆ ನಾನು ನಿಮ್ಮ ಕೈಯನ್ನು ಬಿಡುವುದಿಲ್ಲ ಎಂದು. ನೀವೆಲ್ಲರೂ ಇಲ್ಲಿ ಮಧುಬನದಲ್ಲೇ ಬಂದು ಇರಬೇಕು ಎಂದು ತಿಳಿದುಕೊಳ್ಳಬೇಡಿ. ಎಲ್ಲರೂ ಮನೆಯನ್ನು ಬಿಟ್ಟು ಮಧುಬನಕ್ಕೆ ಬಂದು ಇದ್ದರೆ ಇದಕ್ಕೂ ಕೂಡ ಪುನಃ ಸನ್ಯಾಸ ಎಂದು ಕರೆಯಲಾಗುತ್ತದೆ. ಮನೆಯನ್ನು ಬಿಟ್ಟು ನೀವೆಲ್ಲರೂ ಇಲ್ಲಿಗೆ ಬಂದು ಹೇಗೆ ಇರಲು ಸಾಧ್ಯ? ಮನೆ ವ್ಯವಹಾರವನ್ನು ಬಿಟ್ಟು ನೀವೆಲ್ಲರೂ ಮಧುಬನಕ್ಕೆ ಬಂದು ಇರಲು ಸಾಧ್ಯ ಇಲ್ಲ. ಈಗ ನಿಮಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನೀವು ಪವಿತ್ರರಾಗಬೇಕು. ಮೊದಲು ಬಟ್ಟೆ ನಿರ್ಮಾಣ ಆಗಬೇಕಿತ್ತು, ಇಷ್ಟೆಲ್ಲಾ ಜನ ತಯಾರಾಗಬೇಕಿತ್ತು. ಬಟ್ಟೆಯ ಮೂಲಕ ಎಷ್ಟೊಂದು ಜನ ಆತ್ಮರು ತಯಾರಾಗಿ ಹೊರಗಡೆ ಬಂದರು. ಇದರ ಬಗ್ಗೆ ಬಹಳ ಒಳ್ಳೆಯ ಉದಾಹರಣೆ ಇದೆ. ಯಾರು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಯಜ್ಞದಲ್ಲಿ ಇದ್ದು ಆತ್ಮಿಕ ಸೇವೆಯನ್ನು ಮಾಡುವುದಿಲ್ಲವೋ ಅಂತವರು ಸತ್ಯುಗಕ್ಕೆ ಹೋಗಿ ದಾಸದಾಸಿಯರಾಗುತ್ತಾರೆ. ನಂತರ ಅಂತ್ಯದಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅವರಿಗೆ ಕಿರೀಟ ಪ್ರಾಪ್ತಿಯಾಗುತ್ತದೆ. ಅಂತವರ ಮನೆತನ ಕೂಡ ಇರುತ್ತದೆ, ಅವರು ಪ್ರಜೆಗಳಾಗುವುದಿಲ್ಲ. ಇನ್ನು ಹೊರಗಡೆಯವರು ಯಾರೂ ಕೂಡ ಒಳಗಡೆ ಬರಲು ಸಾಧ್ಯ ಇಲ್ಲ. ವಲ್ಲಭಾಚಾರಿಗಳು ಹೊರಗಡೆ ಜಗತ್ತಿನ ಜನರನ್ನು ಎಂದು ತಮ್ಮ ಆಶ್ರಮದ ಒಳಗಡೆ ಬರಲು ಬಿಡುತ್ತಿರಲಿಲ್ಲ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈ ಜ್ಞಾನ ಒಂದು ಸೆಕೆಂಡ್ನ ಜ್ಞಾನ ಆಗಿದೆ. ಪುನಃ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಏಕೆ ಕರೆಯಲಾಗುತ್ತದೆ? ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ, ಅಂತ್ಯದವರೆಗೂ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ. ಯಾವಾಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತದೆಯೋ, ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರೋ ಆಗ ಈ ಜ್ಞಾನದ ಶಿಕ್ಷಣ ಸಮಾಪ್ತಿಯಾಗುತ್ತದೆ. ಹಾಗೆ ನೋಡಿದರೆ ಇದು ಒಂದು ಸೆಕೆಂಡ್ನ ಮಾತಾಗಿದೆ. ಆದರೂ ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳಷ್ಟು ಜ್ಞಾನವನ್ನು ತಿಳಿಸಬೇಕಾಗುತ್ತದೆ. ಹದ್ದಿನ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ, ಬೇಹದ್ದಿನ ತಂದೆಯ ಮೂಲಕ ನಮಗೆ ವಿಶ್ವದ ಮಾಲೀಕತನದ ಆಸ್ತಿ ಸಿಗುತ್ತದೆ. ಬೇಹದ್ದಿನ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ನೀವು ಸುಖಧಾಮಕ್ಕೆ ಹೋಗುತ್ತೀರಾ, ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಸತ್ಯಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಅನ್ನುವ ಮಾತಿನ ಗ್ಯಾರಂಟಿ ಈಗ ನಿಮಗೆ ಇದೆ. ನೀವೀಗ ಹೊಸ ಜಗತ್ತಿಗೆ ಮಾಲೀಕರಾಗುತ್ತಿದ್ದೀರಾ. ರಾಜಯೋಗದ ಶಿಕ್ಷಣದ ಮೂಲಕ ನಾವು ಹೊಸ ಜಗತ್ತಿಗೆ ಮಾಲೀಕರಾಗುತ್ತಿದ್ದೇವೆ ಅನ್ನುವ ಸ್ಮೃತಿ ನಿಮಗೆ ಇದೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ. ಫಸ್ಟ್ ಪಾಯಿಂಟ್, ಈ ಪತಿತ ಚೀಚಿ ಜಗತ್ತಿನಿಂದ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡು ಆತ್ಮವನ್ನು ಪಾವನ ಮಾಡಿಕೊಳ್ಳುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು. ಒಬ್ಬ ತಂದೆಗೆ ನಾವು ಆಕರ್ಷಿತರಾಗಬೇಕು, ಒಬ್ಬ ತಂದೆಯ ಆಕರ್ಷಣೆಯಲ್ಲೇ ಸದಾ ಇರಬೇಕು. ಸೆಕೆಂಡ್ ಪಾಯಿಂಟ್, ಜ್ಞಾನದ ಧಾರಣೆಯ ಮೂಲಕ ನಮ್ಮ ಬ್ಯಾಟರಿಯನ್ನು ಫುಲ್ ಚಾರ್ಜ್ ಮಾಡಿಕೊಳ್ಳಬೇಕು. ಜ್ಞಾನರತ್ನದಿಂದ ಸ್ವಯಂ ಧನವಂತ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು. ಜ್ಞಾನರತ್ನದ ಮೂಲಕ ಸ್ವಯಂ ಶ್ರೀಮಂತ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು. ಇದು ಸಂಪಾದನೆಯ ಸಮಯ ಆಗಿದೆ. ಆದ್ದರಿಂದ ನಷ್ಟದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಜ್ಞಾನರತ್ನವನ್ನು ಧಾರಣೆ ಮಾಡಿಕೊಂಡು ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಪವಿತ್ರ ಹಂಸ ಆಗಿ, ಪವಿತ್ರ ಹಂಸದಲ್ಲಿ ಎರಡು ವಿಶೇಷತೆ ಇರುತ್ತದೆ. ಒಂದನೆಯದು ಜ್ಞಾನರತ್ನವನ್ನು ಆರಿಸುವುದು ಮತ್ತು ಎರಡನೆಯದು ನಿರ್ಣಯ ಶಕ್ತಿಯ ಮೂಲಕ ಹಾಲು ಮತ್ತು ನೀರನ್ನು ಬೇರ್ಪಡಿಸುವುದು. ಹಾಲು ಮತ್ತು ನೀರಿನ ಅರ್ಥ ಆಗಿದೆ ಸಮರ್ಥ ಮತ್ತು ವ್ಯರ್ಥದ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳುವುದು. ವ್ಯರ್ಥ ನೀರಿನ ಸಮಾನ ಆಗಿದೆ. ವ್ಯರ್ಥಕ್ಕೆ ನೀರಿನ ಸಮಾನ ಎಂದು ಕರೆಯಲಾಗುತ್ತದೆ ಮತ್ತು ಸಮರ್ಥ ಸಂಕಲ್ಪಕ್ಕೆ ಹಾಲಿನ ಸಮಾನ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಈಗ ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ವ್ಯರ್ಥವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಅಂದರೆ ಪವಿತ್ರ ಹಂಸ ಆಗುವುದಾಗಿದೆ. ಪ್ರತಿಕ್ಷಣ ಬುದ್ಧಿಯ ಮೂಲಕ ಜ್ಞಾನರತ್ನವನ್ನೇ ಧಾರಣೆ ಮಾಡಿಕೊಳ್ಳಬೇಕು. ಪ್ರತಿಕ್ಷಣ ಬುದ್ಧಿಯಲ್ಲಿ ಜ್ಞಾನದ ಮನನ ನಡೆಯುತ್ತಿರಬೇಕು. ಆಗ ಜ್ಞಾನರತ್ನದಿಂದ ಭರ್ಪೂರಾಗಿ ಬಿಡುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಸದಾ ನಿಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ವಿರೋಧವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ವಿಜಯಿ ಆತ್ಮ ಆಗಿರಿ. ನಾವು ಸದಾ ಕಾಲಕ್ಕೋಸ್ಕರ ವಿಜಯಿ ಆತ್ಮರಾಗಬೇಕು. ಆದ್ದರಿಂದ ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ಯಾರೆಲ್ಲ ನಮ್ಮ ವಿರೋಧವನ್ನು ಮಾಡುತ್ತಿದ್ದಾರೋ ಆ ವಿರೋಧವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.